ನಮಸ್ಕಾರ ಸ್ನೇಹಿತರೆ ನಾನು ಶಿವಕುಮಾರ್ ಚೌಹಾಣ್ ತಮಗೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಿಮಗೆಲ್ಲ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳನ್ನು ನೀವು ಓದ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವರ್ಡ್ಸ್ಗಳ ಕ್ಲಿಯಾರಿಟಿ ಇರೋದಿಲ್ಲ ಅಂದರೆ ಉದಾಹರಣೆಗೆ ಈಗ ವಿಟೋಧಿಕಾರ ಅನ್ನೋದಾಗಿರ್ಬೋದು ಕಾನ್ಸ್ಟಿಟ್ಯೂಷನಲ್ಲಿ ಅದರ ಜೊತೆಗೆ ಇಲ್ಲಿ ಸುಗ್ರೀವಾಜ್ಞೆ ಅನ್ನೋದಾಗಿರ್ಬೋದು ಇಲ್ಲಿ ಕೋರಂ ಎಂಬತಕ್ಕಂಥದ್ದಾಗಿರ್ಬೋದು ಇಂಥ ಹತ್ತು ಹಲವಾರು ಪದಗಳು ನಿಮಗೆ ಸಾಕಷ್ಟು ಸಂದರ್ಭದಲ್ಲಿ ಅದರ ಒಳ ಅರ್ಥ ಗೊತ್ತಿರೋದಿಲ್ಲ ಸೊ ಇವೆಲ್ಲ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಿಮಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತವೆ ಹೀಗಿದ್ದಾಗ ನಾವೇನು ಮಾಡಬೇಕು ಅದನ್ನು ಒಂದನ್ನು ನಾವು ಏನು ಮಾಡಿದೀವಿ ನಮ್ಮ ಸಂಸ್ಥೆ ವತಿಯಿಂದ ಪರ್ಟಿಕ್ಯುಲರ್ ಆಗಿ ಅಂತ ವರ್ಡ್ಸ್ ಗಳನ್ನು ತೆಗೆದುಕೊಂಡು ನಾವು ಅದರ ಬಗ್ಗೆ ಕ್ಲಿಯರಿಟಿ ಅನ್ನು ಕೊಡ್ತಾ ಬರ್ತಾ ಇದೀವಿ ಸೊ ಅದರಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ವಿಟೋ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಪದ ಯಾವುದು ವಿಟೋ ಅನ್ನೋ ಪದ ಹಾಗಾದ್ರೆ ವಿಟೋ ಅಧಿಕಾರ ಅಂತಂದ್ರೆ ಏನು ವಿಟೋ ಅಧಿಕಾರ ಅಂತಂದ್ರೆ ಏನು ಈಗ ಭಾರತ ದೇಶದ ಸಂವಿಧಾನದಲ್ಲಿ ನಾವು ನೋಡಿದಾಗ ಇರತಕ್ಕಂತ ಭಾಗಗಳು ಮತ್ತು ವಿಧಿಗಳು ಹಾಗೂ ಮತ್ತು ಈ ನಮ್ಮ ಇಲ್ಲಿವರೆಗೂ ನಡೆದಿರತಕ್ಕಂತ ಎಲ್ಲಾ ತಿದ್ದುಪಡಿಗಳನ್ನು ಗಮನಿಸಲಾಗಿ ಅದರಲ್ಲಿಯೂ ಬೇಕಾಗಿರತಕ್ಕಂತ ಕೆಲವೊಂದು ವರ್ಡ್ಸ್ ಗಳನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ ಅದರಲ್ಲಿ ವಿಟೋ ಅಧಿಕಾರ ಅನ್ನೋ ಒಂದು ಪದದ ಬಗ್ಗೆ ನಾನು ಕ್ಲಿಯರಿಟಿನ ಕೊಡ್ತಾ ಇದ್ದೀನಿ ಈಗ ವಿಧಿ 111 ಎಷ್ಟನೇ ವಿಧಿ 111 ಭಾರತ ದೇಶದಲ್ಲಿ 111ನೇ ವಿಧಿ ಅಂದ್ರೆ 3111 ಅಂದ್ರೆ 111ನೇ ವಿಧಿಯ ಪ್ರಕಾರ 111ನೇ ವಿಧಿಯ ಪ್ರಕಾರ ಯಾರು ಚಲಾಯಿಸುತ್ತಾರೆ ರಾಷ್ಟ್ರಪತಿಗಳು ಚಲಾಯಿಸುತ್ತಾರೆ ಯಾರು ಚಲಾಯಿಸುತ್ತಾರೆ ರಾಷ್ಟ್ರಪತಿಗಳು ಚಲಾಯಿಸುತ್ತಾರೆ ಸೋ ಇಲ್ಲಿ 111ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಯಾವುದನ್ನ ಚಲಾಯಿಸುತ್ತಾರೆ ವಿಟೋ ಅಧಿಕಾರವನ್ನ ಚಲಾಯಿಸುತ್ತಾರೆ ಯಾವುದನ್ನ ಚಲಾಯಿಸುತ್ತಾರೆ ವಿಟೋ ಅಧಿಕಾರವನ್ನ ಚಲಾಯಿಸುತ್ತಾರೆ ಸೋ ಇಲ್ಲಿ ಒಂದು ತಿಳ್ಕೊಳ್ಳಿ ಈ ವಿಟೋ ಅಧಿಕಾರ ಅಂತ ಬಂದಾಗ ಇಲ್ಲಿ ಕೇಂದ್ರದಲ್ಲಿ ರಾಷ್ಟ್ರಪತಿಯವರು ಚಲಾಯಿಸುತ್ತಾರೆ ರಾಜ್ಯದಲ್ಲಿ ರಾಜ್ಯಪಾಲರು ಚಲಾಯಿಸುತ್ತಾರೆ ಸರ್ ಹಾಗಾದ್ರೆ ರಾಜ್ಯದಲ್ಲಿ ರಾಜ್ಯಪಾಲರು ಎಷ್ಟನೇ ವಿಧಿಯ ಪ್ರಕಾರ ಚಲಾಯಿಸುತ್ತಾರೆ ರಾಜ್ಯದಲ್ಲಿ ರಾಜ್ಯಪಾಲರು 200ನೇ ವಿಧಿಯ ಪ್ರಕಾರ ಚಲಾಯಿಸುತ್ತಾರೆ ರಾಜ್ಯದಲ್ಲಿ ರಾಜ್ಯಪಾಲರು 200ನೇ ವಿಧಿಯ ಪ್ರಕಾರ ಇದೇ ವಿಟೋ ಅಧಿಕಾರವನ್ನ ಚಲಾಯಿಸುತ್ತಾರೆ ಅಂತಕಂತದ್ದು ಸೋ ಹಾಗಾದ್ರೆ ಇಲ್ಲಿ 111ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಚಲಾಯಿಸುತ್ತಾರೆ 200ನೇ ವಿಧಿಯ ಪ್ರಕಾರ ರಾಜ್ಯಗಳಲ್ಲಿ ರಾಜ್ಯಪಾಲರು ಚಲಾಯಿಸುತ್ತಾರೆ ಸೋ ಹಾಗಾದ್ರೆ ವಿಟೋ ಅಧಿಕಾರ ಅಂತಂದ್ರೆ ಏನು ಇದು ನಮಗೆ ಬೇಕಾಗಿರತಕ್ಕಂತದ್ದು ವಿಟೋ ಇದರ ಅರ್ಥ ಏನು ವಿಟೋ ಅಧಿಕಾರ ಅಂತಂದ್ರೆ ಏನು ನೋಡಿ ಇಲ್ಲಿ ವಿಟೋ ಅಧಿಕಾರ ಅಂತ ಬಂದಾಗ ವಿಟೋ ಅಧಿಕಾರ ಅಂತ ಹೇಳಿ ಬಂದಾಗ ಇಲ್ಲಿ ನೋಡಿ ಸಂಸತ್ತಿನಿಂದ ಒಪ್ಪಿಗೆಯನ್ನ ಪಡೆದು ಸಂಸತ್ತಿನಿಂದ ಒಪ್ಪಿಗೆಯನ್ನ ಪಡೆದು ರಾಷ್ಟ್ರಪತಿಗಳ ಸಹಿಗೆ ಬಂದಾಗ ರಾಷ್ಟ್ರಪತಿಗಳ ಸಹಿಗೆ ಬಂದಾಗ ಅಂದ್ರೆ ಒಂದು ಮಸೂದೆ ರಾಷ್ಟ್ರಪತಿಗಳ ಸಹಿಗೆ ಬಂದಾಗ ರಾಷ್ಟ್ರಪತಿಗಳು ಅದನ್ನ ಸಹಿ ಮಾಡಬಹುದು ಅಥವಾ ಅದನ್ನ ತಡೆ ಹಿಡಿಬಹುದು ಅಥವಾ ಅದನ್ನ ಮತ್ತೊಮ್ಮೆ ಪುನರ್ಪರಿಶೀಲನೆಗೆ ಅಂತ ಹೇಳಿ ವಾಪಸ್ ಕಳಿಸ್ಕೊಡಬಹುದು ಸೋ ಇಂತಹ ರಾಷ್ಟ್ರಪತಿಗಳ ಪರಮಾಧಿಕಾರವನ್ನ ನಾವು ಏನು ಅಂತ ಕರೀತೀವಿ ನಾವು ವಿಟೋ ಅಧಿಕಾರ ಅಂತ ಹೇಳಿ ಕರೀತೀವಿ ಏನಂತ ಕರೀತೀವಿ ವಿಟೋ ಅಧಿಕಾರ ಅಂತ ಹೇಳಿ ಕರೀತೀವಿ ಇಲ್ಲಿ ನೋಡಿ ಜಸ್ಟ್ ಒಂದು ಉದಾಹರಣೆ ಈಗ ಇಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆ ಅಂತ ಹೇಳಿ ಎರಡು ಸದನಗಳು ನಿಮಗೆಲ್ಲ ಗೊತ್ತಿರತಕ್ಕಂತವು ಇಲ್ಲಿ ಲೋಕಸಭೆಯನ್ನ ನಾವು ಏನಂತ ಕರೀತೀವಿ ಲೋಕಸಭೆಯನ್ನ ನಾವು ಕೆಳಮನೆ ಅಂತ ಹೇಳಿ ಕರೀತೀವಿ ಇನ್ನ ರಾಜ್ಯಸಭೆಯನ್ನ ನಾವು ಮೇಲ್ಮನೆ ಅಂತ ಹೇಳಿ ಕರೀತೀವಿ ಸೋ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಸದನಗಳಲ್ಲಿ ಒಪ್ಪಿಗೆಯನ್ನ ಪಡೆದು ಈಗ ಒಂದು ಮಸೂದೆ ಇಗೊಂದು ಈ ಲೋಕಾಯುಕ್ತ ಮಸೂದೆ ಅಂತ ಹೇಳಿ ಅನ್ಕೊಳ್ಳಿ ಈ ಲೋಕಾಯುಕ್ತ ಮಸೂದೆಗೆ ಸಂಬಂಧಪಟ್ಟಂತೆ ಒಂದು ಸದನದಲ್ಲಿ ಮಂಡನೆ ಆಯಿತು ಅಂತ ಅನ್ಕೊಳ್ಳಿ ಉದಾಹರಣೆಗೆ ಈಗ ಲೋಕಸಭೆಯಲ್ಲಿ ಮಂಡನೆ ಆಯಿತು ಅಥವಾ ರಾಜ್ಯಸಭೆಯಲ್ಲಾದರೂ ಮಂಡನೆ ಆಯಿತು ಯಾವುದಾದರೂ ಒಂದು ಸದನದಲ್ಲಿ ಮಂಡನೆ ಆಗುತ್ತೆ ಸೋ ಒಂದು ಒಂದು ಸದನದಲ್ಲಿ ಮಂಡನೆ ಆಗಿ ಮತ್ತೊಂದು ಸದನದಲ್ಲಿ ಒಪ್ಪಿಗೆ ಪಡೆದು ಒಂದು ಸದನದಲ್ಲಿ ಒಪ್ಪಿಗೆಯನ್ನು ಪಡೆದು ತದನಂತರದಲ್ಲಿ ಮತ್ತೊಂದು ಸದನದಲ್ಲಿ ಒಪ್ಪಿಗೆಯನ್ನು ಪಡೆದು ಎರಡೂ ಸದನದಲ್ಲಿ ಒಪ್ಪಿಗೆಯನ್ನು ಪಡೆದು ಎಲ್ಲಿ ಬರ್ತತದೋ ರಾಷ್ಟ್ರಪತಿಗಳ ಸಿಗ್ನೇಚರ್ಗೆ ಬರಬೇಕು ರಾಷ್ಟ್ರಪತಿಗಳ ಸಿಗ್ನೇಚರ್ಗೆ ಬಂದು ರಾಷ್ಟ್ರಪತಿಗಳು ಯಾವಾಗ ಸಿಗ್ನೇಚರ್ ಮಾಡ್ತಾರೋ ಅದು ಆಮೇಲೆ ಕಾನೂನಾಗಿ ಹೊರಗಡೆ ಹೋಗುತ್ತೆ ಕಾನೂನಾಗಿ ಹೊರಗಡೆ ಬರತಕ್ಕಂತದ್ದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲಿ ಒಪ್ಪಿಗೆಯನ್ನು ಪಡೆದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಂದಾಗ ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಂದಾಗ ರಾಷ್ಟ್ರಪತಿಗಳು ಚಲಾಯಿಸುವಂತ ಅಧಿಕಾರವನ್ನ ನಾವು ವಿಟೋ ಅಧಿಕಾರ ಅಂತ ಹೇಳಿ ಕರೀತೀವಿ ಏನಂತ ಕರೀತೀವಿ ವಿಟೋ ಅಧಿಕಾರ ಅಂತ ಹೇಳಿ ಕರೀತೀವಿ ಸರ್ ಹಾಗಾದ್ರೆ ಹಾಗಾದ್ರೆ ಇಲ್ಲಿ ಲೋಕಸಭೆಯಲ್ಲಿ ಪಡ್ಕೊಂಡ್ತು ರಾಜ್ಯಸಭೆಯಲ್ಲಿ ಪಡ್ಕೊಂಡ್ತು ತಂದ್ರದಲ್ಲಿ ರಾಷ್ಟ್ರಪತಿಗಳ ಹತ್ರಕ್ಕೆ ಬಂದಾಗ ಸೊ ರಾಷ್ಟ್ರಪತಿಗಳ ಬಳಿಗೆ ಬಂದಾಗ ರಾಷ್ಟ್ರಪತಿಗಳು ಏನೇನು ಮಾಡಬಹುದು ಇಲ್ಲಿ ನೋಡ್ರಿ ರಾಷ್ಟ್ರಪತಿಗಳು ಅದಕ್ಕೆ ಸಿಗ್ನೇಚರ್ ಮಾಡಬಹುದು ಸಿಗ್ನೇಚರ್ ಮಾಡಬಹುದು ಆಯಿತು ತದಾಸ್ತು ಅಂತ ಹೇಳಿ ಸಿಗ್ನೇಚರ್ ಮಾಡಿ ಕಳಿಸಬಹುದು ಅಥವಾ ಅದನ್ನ ತಡೆ ಹಿಡಿಬಹುದು ಅಥವಾ ಅದನ್ನ ತಡೆ ಹಿಡಿಬಹುದು ಅಥವಾ ತನ್ನಲ್ಲೇ ಬಹುಕಾಲ ಅದನ್ನ ಇಟ್ಕೋಬಹುದು ತನ್ನಲ್ಲೇ ಬಹುಕಾಲ ಅದನ್ನ ಇಟ್ಕೋಬಹುದು ಅಥವಾ ಇನ್ನೊಮ್ಮೆ ಅದನ್ನ ಪರಿಶೀಲನೆ ಮಾಡಿ ಕಳಿಸ್ರಿ ಅಂತ ಹೇಳಿ ಪುನರ್ ಪರಿಶೀಲನೆಗೆ ಕಳಿಸಬಹುದು ಸ್ನೇಹಿತರೆ ಇಂತಹ ಅಧಿಕಾರವನ್ನ ಯಾರು ಚಲಾಯಿಸುತ್ತಾರೆ ರಾಷ್ಟ್ರಪತಿಗಳು ನೋಡ್ರಿ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಚಲಾಯಿಸುತ್ತಾರೆ ರಾಜ್ಯದಲ್ಲಿ ರಾಜ್ಯಪಾಲರು ಚಲಾಯಿಸುತ್ತಾರೆ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು 111ನೇ ವಿಧಿಯ ಪ್ರಕಾರ ಚಲಾಯಿಸುತ್ತಾರೆ ರಾಜ್ಯದಲ್ಲಿ ರಾಜ್ಯಪಾಲರು 200ನೇ ವಿಧಿಯ ಪ್ರಕಾರ ಚಲಾಯಿಸುತ್ತಾರೆ ಅಂತಕಂತದ್ದು ಈಗ ನಾವು ಮುಂದುವರೆದು ನೋಡೋದಾದ್ರೆ ಇಲ್ಲಿ ಮೇನ್ ಆಗಿ
ಸ್ನೇಹಿತರೆ ಹಾಗಾದರೆ ವಿಟೋದಲ್ಲಿ ಮೂರು ವಿಧದ ವಿಟೋಗಳು ಬರ್ತವೆ. ಹಾಗಾದರೆ ಯಾವ್ಯಾವುದು? ಒಂದು ಅಬ್ಸುಲೇಟ್ ವಿಟೋ ಅಂತ ಹೇಳಿ ಕರಿತೀವಿ. ಅಬ್ಸುಲೇಟ್ ಇದನ್ನು ಕನ್ನಡದಲ್ಲಿ ತಿರಸ್ಕಾರದ ವಿಟೋ ಏನಂತ ಕರಿತೀವಿ? ತಿರಸ್ಕಾರದ ವಿಟೋ. ಈಗ ಉದಾಹರಣೆ ನೋಡ್ರಿ, ಅಬ್ಸುಲೇಟ್ ವಿಟೋ ಅಥವಾ ತಿರಸ್ಕಾರದ ವಿಟೋ ಅಂತ ಹೇಳಿ ಕರಿತೀವಿ. ಅಂದರೆ ಅದನ್ನು ಅಬ್ಜೆಕ್ಟ್ ಮಾಡ್ಬಿಡೋದು, ಅಂದರೆ ಅದನ್ನು ತಿರಸ್ಕಾರ ಮಾಡ್ಬಿಡೋದು. ಈಗ ನೋಡಿ, ಇಲ್ಲಿ ಲೋಕಸಭೆಯಲ್ಲಿ ಒಪ್ಪಿಗೆನ ಪಡೆಯಿತು, ರಾಜ್ಯಸಭೆಯಲ್ಲಿ ಒಪ್ಪಿಗೆನ ಪಡೆಯಿತು. ಯಾವುದೇ ಒಂದು ಮಸೂದೆ ಕಾನೂನಾಗಿ ಹೊರಗೆ ಬರಬೇಕಾದ್ರೆ ಅದು ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆಯಿತು, ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡೆಯಿತು, ಎರಡೂ ಸದನದಲ್ಲಿ ಒಪ್ಪಿಗೆಯನ್ನು ಪಡೆದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಂದಾಗ ರಾಷ್ಟ್ರಪತಿಗಳು ಬೇಡ ಅಂತೇಳಿ ಅದನ್ನು ತಿರಸ್ಕಾರ ಮಾಡೋದು, ಸೊ ಇದನ್ನು ನಾವು ಏನಂತ ಕರಿತೀವಿ? ಅಬ್ಸುಲೇಟ್ ವಿಟೋ ಅಂತ ಹೇಳಿ ಕರಿತೀವಿ, ತಿರಸ್ಕಾರದ ವಿಟೋ ಅಂತ ಹೇಳಿ ಕರಿತೀವಿ, ತಿರಸ್ಕಾರ ಮಾಡ್ಬಿಡೋದು. ನೆನಪಿಟ್ಕೊಳ್ಳಿ, ಇಲ್ಲಿ ರಾಷ್ಟ್ರಪತಿಗಳು ಇದನ್ನು ತಿರಸ್ಕಾರ ಮಾಡಿದ್ರು ಅಂತ ಹೇಳಿದ್ರೆ, ಇದನ್ನು ನಾವು ಬೇಡ ಅಂತೇಳಿ ಇದನ್ನು ತಿರಸ್ಕಾರ ಮಾಡಿದ್ರು ಅಂತ ಹೇಳಿದ್ರೆ ಸ್ನೇಹಿತರೆ, ಅದು ಯಾವುದೇ ಕಾರಣಕ್ಕೂ ಅದು ಮಸೂದೆ ಅದು ಕಾನೂನಾಗಿ ಹೊರಗೆ ಬರೋದಿಲ್ಲ, ಅದು ಕಾನೂನಾಗಲಿಕ್ಕೆ ಸಾಧ್ಯತೆ ಇಲ್ಲ, ಕಾಯ್ದೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಇದನ್ನು ರಾಷ್ಟ್ರಪತಿಯವರ ಪರಮಾಧಿಕಾರ ಅಂತಲೂ ಕರಿತೀವಿ, ಇದನ್ನು ಬಿಟ್ಟು ಅಧಿಕಾರವನ್ನು. ಈಗ ನೋಡ್ರಿ, ಅದರಲ್ಲಿ 1954ನೇ ಇಸ್ವಿಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಇಲ್ಲಿ ಪೆಪ್ಸು ಮಸೂದೆಗೆ ಸಂಬಂಧಪಟ್ಟಂತೆ ಇವರು ವಿಟೋಧಿಕಾರವನ್ನು ಚಲಾಯಿಸ್ತಾರೆ ಅಂತಕ್ಕಂಥದ್ದು. ತದನಂತರದಲ್ಲಿ ಇತ್ತೀಚೆಗೆ 1991ನೇ ಇಸ್ವಿಯಲ್ಲಿ ವೆಂಕಟರಾಮನ್ ರವರು ಈ ಸಂಸತ್ ಸದಸ್ಯರ ವೇತನ ಮಸೂದೆಗೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿರ್ತಕ್ಕಂಥ ಯಾವುದು ಅಬ್ಸುಲೇಟ್ ವಿಟೋನ ಚಲಾಯಿಸಿರ್ತಕ್ಕಂಥದ್ದು, ತಿರಸ್ಕಾರದ ವಿಟೋನ ಚಲಾಯಿಸಿರ್ತಕ್ಕಂಥದ್ದು. ಸೊ ಇಲ್ಲಿ ಅಬ್ಸುಲೇಟ್ ಅಂದರೆ ಎರಡೂ ಸದನದಲ್ಲಿ ಒಪ್ಪಿಗೆಯನ್ನು ಪಡೆದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಂದಾಗ ರಾಷ್ಟ್ರಪತಿಗಳು ಅದನ್ನು ತಿರಸ್ಕಾರ ಮಾಡ್ಬಿಡೋದು. ಇದನ್ನು ನಾವೇನಂತ ಕರಿತೀವಿ? ಅಬ್ಸುಲೇಟ್ ವಿಟೋ, ತಿರಸ್ಕಾರದ ವಿಟೋ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಅದರಲ್ಲಿ ಎರಡನೇದು ನಾವು ನೋಡೋದಾದರೆ, ಎರಡನೇದು ಯಾವುದು? ಹಾಗಾದರೆ ಇಲ್ಲಿ ನೋಡ್ರಿ, ಸೂಪರ್ ವಿಟೋ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸೂಪರ್ ವಿಟೋ ಅಂತ ಹೇಳಿ ಕರಿತೀವಿ. ಸೂಪರ್ ವಿಟೋ ಇದನ್ನು ಸಸ್ಪೆನ್ಸಿವ್ ವಿಟೋ ಅಂತಲೂ ಕರಿತೀವಿ. ಕೆಲವು ಎಕ್ಸಾಮ್ಸಲ್ಲಿ ನೇರವಾಗಿ ಆ ಸೂಪರ್ ವಿಟೋ ಅಂತಲೇ ಕೇಳಿರೋದಿಲ್ಲ, ಸಸ್ಪೆನ್ಸಿವ್ ವಿಟೋ ಅಂತಲೂ ಕೇಳಿರ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಕನ್ಫ್ಯೂಸ್ ಆಗಬೇಡ್ರಿ, ಇಲ್ಲಿ ರಾಷ್ಟ್ರಪತಿಗಳು ಚಲಾಯಿಸ್ತಕ್ಕಂಥ ಮೂರು ರೀತಿಯ ವಿಟೋಗಳು ಇಲ್ಲಿದ್ದಾವೆ, ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಅಂದರೆ ಸೂಪರ್ ವಿಟೋ ಇದನ್ನು ಸಸ್ಪೆನ್ಸಿವ್ ವಿಟೋ ಅಂತಾನು ಕರಿತೀವಿ. ಸರ್, ಏನು ಸರ್ ಹಾಗಾದರೆ? ಕನ್ನಡದಲ್ಲಿ ಇದನ್ನು ಮರುಪರಿಶೀಲನಾ ವಿಟೋ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಮರುಪರಿಶೀಲನಾ ವಿಟೋ ಅಂತ ಹೇಳಿ ಕರಿತೀವಿ. ಸೊ ಮರುಪರಿಶೀಲನಾ ವಿಟೋ ನೋಡ್ರಿ, ಹೆಸರಲ್ಲೇ ಇದೆ, ಮರುಪರಿಶೀಲನೆ. ಈಗ ಒಂದು ಮಸೂದೆ ಅದು ಕಾನೂನಾಗಿ ಹೊರಗೆ ಬರಬೇಕಾದ್ರೆ ನೋಡ್ರಿ, ಲೋಕಸಭೆಯಲ್ಲಿ ಒಪ್ಪಿಗೆ ಪಡಿಬೇಕು, ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡಿಬೇಕು, ಅಥವಾ ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡಿಬೇಕು, ಲೋಕಸಭೆಯಲ್ಲಿ ಒಪ್ಪಿಗೆ ಪಡಿಬೇಕು, ಎರಡೂ ಸದನದಲ್ಲಿ ಒಪ್ಪಿಗೆಯನ್ನು ಪಡಿಬೇಕು. ಒಂದು ಮಸೂದೆ ಅದು ಮಂಡಿಸಬೇಕಾದ್ರೆ ಮಸೂದೆಯಾಗಿರುತ್ತೆ ಸ್ನೇಹಿತರೆ, ಮಂಡಿಸಬೇಕಾದ್ರೆ ಯಾವುದೇ ಸದನದಲ್ಲಿ ಪ್ರಪ್ರಥಮ ಬಾರಿಗೆ ಮಂಡಿಸಬೇಕಾದ್ರೆ ಅದು ಮಸೂದೆಯಾಗಿರುತ್ತೆ. ತದನಂತರದಲ್ಲಿ ಅದು ಕಾಯ್ದೆ ಅಥವಾ ಕಾನೂನು, ಅಂದರೆ ರಾಷ್ಟ್ರಪತಿಗಳ ಅಂಕಿತ ಪಡೆದು ಅದು ಹೊರಗೆ ಬರಬೇಕಾದ್ರೆ ಅದು ಕಾಯ್ದೆ ಅಥವಾ ಕಾನೂನಾಗಿ ಹೊರಗೆ ಬರ್ತದೆ ಅಂತಕ್ಕಂಥದ್ದು. ಸೊ ಮಸೂದೆಯಾಗಿ ಮಂಡಿಸಲ್ಪಟ್ಟಿರ್ತಕ್ಕಂಥ ಮಸೂದೆ ಇದೇನಾಗಿರುತ್ತೆ, ಇದನ್ನು ಏನು ಮಾಡ್ತಾರೆ ರಾಷ್ಟ್ರಪತಿಗಳು, ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆದು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಪಡೆದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಂದಾಗ ರಾಷ್ಟ್ರಪತಿಗಳು ಅದನ್ನು ಪುನರ್ ಪರಿಶೀಲನೆ ಕಳಿಸೋದು, ಅಂದರೆ ಮರುಪರಿಶೀಲನೆ ಮಾಡಿರಿ ಇನ್ನೊಂದು ರೌಂಡು ಅಂಥೇಳಿ, ಅಂದರೆ ಇನ್ನೊಂದು ರೌಂಡ್ ಅದನ್ನು ಮರುಪರಿಶೀಲನೆ ಮಾಡಿ ಕಳಿಸ್ರಿ ಅಂಥೇಳಿ ವಾಪಸ್ ಕಳಿಸ್ತಕ್ಕಂಥದ್ದು. ಸೊ ಅದನ್ನು ನಾವು ಮರುಪರಿಶೀಲನಾ ವಿಟೋ ಅಂಥೇಳಿ ಕರಿತೀವಿ, ಸೂಪರ್ ವಿಟೋ ಅಂಥೇಳಿ ಕರಿತೀವಿ. ಸೊ ಸೂಪರ್ ವಿಟೋವನ್ನು ಚಲಾಯಿಸಿರ್ತಕ್ಕಂಥ ರಾಷ್ಟ್ರಪತಿ ಯಾರು ಅಂಥೇಳಿ ಕೇಳಿದ್ರೆ, ಸಾಕಷ್ಟು ಸಂದರ್ಭದಲ್ಲಿ ಇದು ನಿಮಗೆ ಎಕ್ಸಾಮಿನೇಷನ್ನಲ್ಲಿ ಕೇಳಿರ್ತಕ್ಕಂಥದ್ದು, ಇದನ್ನು ಸ್ವಲ್ಪ ಗಮನ ಹರಿಸ್ರಿ. ಈ ಸೂಪರ್ ವಿಟೋವನ್ನು ಚಲಾಯಿಸಿರ್ತಕ್ಕಂಥ ರಾಷ್ಟ್ರಪತಿ ಅದು APJ ಅಬ್ದುಲ್ ಕಲಾಂ, ಅವರೂ ಸೂಪರೇ, ಅದರ ಜೊತೆಗೆ ಇವರು ಚಲಾಯಿಸಿರ್ತಕ್ಕಂಥ ವಿಟೋನೂ ಸೂಪರೇ. ಸೊ ಹಾಗಾಗಿ ಸೂಪರ್ ವಿಟೋ ಅಂತಲೂ ಕರಿತೀವಿ, ಅಥವಾ ಸಸ್ಪೆನ್ಸಿವ್ ವಿಟೋ ಅಂತಲೂ ಕರಿತೀವಿ. ಚಲಾಯಿಸಿದಂಥ ರಾಷ್ಟ್ರಪತಿ ಯಾರು ಅಂತ ಹೇಳಿದ್ರೆ ಅಬ್ದುಲ್ ಕಲಾಂ ಅಂಥೇಳಿ. ಎಷ್ಟರಲ್ಲಿ ಚಲಾಯಿಸಿದ್ರು? 2006ನೇ ಇಸ್ವಿಯಲ್ಲಿ ಚಲಾಯಿಸ್ತಾರೆ. ಯಾವ ಮಸೂದೆಗೆ ಸಂಬಂಧಪಟ್ಟಂತೆ ಚಲಾಯಿಸಿದರು? ಲಾಭದಾಯಕ ಹುದ್ದೆ ಮಸೂದೆಗೆ ಸಂಬಂಧಪಟ್ಟಂತೆ ಇವರು ಇದನ್ನು ಚಲಾಯಿಸ್ತಾರೆ, ಸಸ್ಪೆನ್ಸಿವ್ ವಿಟೋನ ಚಲಾಯಿಸ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನು ಮೂರನೇದು, ಇಲ್ಲಿ ಮೂರನೇದು ಯಾವುದು? ಪ್ಯಾಕೆಟ್ ವಿಟೋ ಅಂತ ಹೇಳಿ ಕರಿತೀವಿ. ಯಾವುದು? ಪ್ಯಾಕೆಟ್ ವಿಟೋ. ಪ್ಯಾಕೆಟ್ ವಿಟೋವನ್ನು ನಾವು ಮೂರನೇ ವಿಟೋ, ಅಂದರೆ ವಿಟೋದಲ್ಲಿ ಮೂರು ವಿಧ ನೋಡಿದ್ವಿ, ಅದರಲ್ಲಿ ಈಗ ಪ್ಯಾಕೆಟ್ ವಿಟೋ ಯಾವುದು? ಪ್ಯಾಕೆಟ್ ವಿಟೋ ಅಂತ ಹೇಳಿದ್ರೆ ಬಹುಕಾಲ ತನ್ನಲ್ಲೇ ಉಳಿಸಿಕೊಳ್ಳುವುದು, ನೋಡಿರಿ, ಪ್ಯಾಕೆಟ್ ವಿಟೋ ಅಂತ ಹೇಳಿದ್ರೆ ಬಹುಕಾಲ ತನ್ನಲ್ಲೇ ಉಳಿಸ್ಕೊಳ್ಳೋದು ಅಂತ ಅರ್ಥ, ಅಂದರೆ ಬಹುಕಾಲ ತನ್ನಲ್ಲೇ ಉಳಿಸ್ಕೊಳ್ತಕ್ಕಂಥದ್ದು ಅಂತ ಅರ್ಥ. ಇಲ್ಲಿ ಪ್ಯಾಕೆಟ್ ವಿಟೋ ಬಹುಕಾಲ ತನ್ನಲ್ಲೇ ಉಳಿಸಿಕೊಳ್ಳುವಂಥ ವಿಟೋ. ಈಗ ಇದನ್ನು ನೋಡ್ರಿ, ಬಹುಕಾಲ, ಈಗ ನೋಡ್ರಿ, ಎರಡೂ ಸದನದಲ್ಲಿ ಒಪ್ಪಿಗೆಯನ್ನು ಪಡೆಯಿತು,
ಎರಡೂ ಸದನದಲ್ಲಿ ಒಪ್ಪಿಗೆಯನ್ನು ಪಡೆದು ಎರಡೂ ಸದನದಲ್ಲಿ ಒಪ್ಪಿಗೆಯನ್ನು ಪಡೆದ ನಂತರದಲ್ಲಿ ಅದನ್ನು ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಂದಾಗ ರಾಷ್ಟ್ರಪತಿಗಳು ಸಾಕಷ್ಟು ಕಾಲ ತನ್ನಲ್ಲೇ ಉಳಿಸಿಕೊಳ್ಳೋದು ಸಾಕಷ್ಟು ಕಾಲ ತನ್ನಲ್ಲೇ ಉಳಿಸಿಕೊಳ್ಳೋದನ್ನ ನಾವು ಏನಂತ ಕರೀತೀವಿ ಪ್ಯಾಕೆಟ್ ವಿಟೋ ಅಂತ ಹೇಳಿ ಕರೀತೀವಿ ಪ್ಯಾಕೆಟ್ ವಿಟೋ ಅಂತ ಹೇಳಿ ಕರೀತೀವಿ ಸೋ ಅದು ಸಾಕಷ್ಟು ದಿನಗಳ ಕಾಲ ಆದ ನಂತರದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಡೋದು ಅಂದ್ರೆ ಇದನ್ನ ಪ್ಯಾಕೆಟ್ ವಿಟೋ ಇದನ್ನ ಪ್ಯಾಕೆಟ್ ವಿಟೋ ಅಂತ ಹೇಳಿ ಕರೀತೀವಿ ಸೋ ಇದನ್ನ ಚಲಾಯಿಸಿದ ದೇಶದಲ್ಲಿ 1986ನೇ ಇಸ್ವಿಯಲ್ಲಿ ಜ್ಞಾನಿ ಜೈಲ್ ಸಿಂಗ್ ಸ್ನೇಹಿತರೆ ಆ ಕಡಿಮೆ ಅವಧಿಯ ರಾಷ್ಟ್ರಪತಿ ಅಂದ್ರೆ ಸರಿ ಕಡಿಮೆ ವಯಸ್ಸಿನ ರಾಷ್ಟ್ರಪತಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ರಾಷ್ಟ್ರಪತಿಗಳಾದಂತ ವ್ಯಕ್ತಿ ಅದು ಜ್ಞಾನಿ ಜೈಲ್ ಸಿಂಗ್ ಜ್ಞಾನಿ ಜೈಲ್ ಸಿಂಗ್ ಇವರು ಇಂಡಿಯನ್ ಪೋಸ್ಟ್ ಆಫೀಸ್ ಬಿಲ್ ಮಸೂದೆಗೆ ಸಂಬಂಧಪಟ್ಟಂತೆ ಇವರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇವರು ಇದನ್ನ ಚಲಾಯಿಸ್ತಾರೆ ಅಂದ್ರೆ ಯಾವುದು ಪ್ಯಾಕೆಟ್ ವಿಟೋನ ಚಲಾಯಿಸ್ತಾರೆ ಅಂತಕಂತದ್ದು ಸ್ನೇಹಿತರೆ ಇದು ಜೈಲ್ ಸಿಂಗ್ ರವರು ರಾಷ್ಟ್ರಪತಿ ಆಗಿದ್ದಂತ ಸಂದರ್ಭದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ ಬಿಲ್ ಎಂತಕಂತ ಮಸೂದೆ ಮೇಲೆ ಚಲಾಯಿಸ್ತಾರೆ ಅಂತಕಂತದ್ದು ಬಟ್ ಒಂದು ತಿಳ್ಕೊಳ್ಳಿ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ವಿಟೋ ಅಧಿಕಾರವನ್ನ ವಿಟೋ ಅಧಿಕಾರವನ್ನ ರಾಷ್ಟ್ರಪತಿಗಳು ಚಲಾಯಿಸುತ್ತಾರೆ ಆದರೆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ವಿಟೋ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಬರೋದಿಲ್ಲ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ವಿಟೋ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಬರುವುದಿಲ್ಲ ಸೋ ಅದರಲ್ಲೂ ಸಸ್ಪೆನ್ಸಿವ್ ವಿಟೋನ ಚಲಾಯಿಸಲಿಕ್ಕೆ ಬರೋದಿಲ್ಲ ಎಂತಕ್ಕಂತದ್ದು ಸೋ ಇದೇ ರೀತಿ ಹೀಗೆ ಪುಟ್ಟ ಪುಟ್ಟ ಕೆಲವೊಂದು ವರ್ಡ್ಸ್ ಗಳನ್ನು ಇಟ್ಕೊಂಡು ಮತ್ತೆ ನಾನು ನಿಮ್ಮೊಂದಿಗೆ ಬರ್ತೀನಿ ಸೋ ಅಲ್ಲೇವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಚೌಹಾನ್ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ಪದದೊಂದಿಗೆ ಭೇಟಿಯಾಗ್ತೀನಿ ಸೋ ಅಲ್ಲೇವರೆಗೂ ಕಾಯ್ತಾ ಇರಿ ಮತ್ತೆ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೋ ಇವತ್ತು ಎಷ್ಟು ಜನ ಇದನ್ನ ನೋಡ್ತಾ ಇದ್ದೀರೋ ನೀವೆಲ್ಲ ಇದನ್ನ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಎಸ್